ಪ್ರಧಾನಿ ಆಗಬೇಕು ಅನ್ಕೊಂಡಿರೋ ನಿತೀಶ್ ಉಲ್ಟಾ ಹೊಡೆದ್ರ ಪ್ರಧಾನಿ ಮೋದಿಗೆ ಮತ್ತೆ ಜೈ ಅಂತಾರ ಸಿಎಂ ನಿತೀಶ್ ಕುಮಾರ್ ಅಮಿತ್ ಶಾ ತಂತ್ರಕ್ಕೆ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಜೆಡಿಯು ಇಬ್ಬಾಗ ತಪ್ಪಿಸಲು ನಿತೀಶ್ ಸೈಲೆಂಟ್ ಆಗ್ತಾರ ಎಸ್ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿವೆ ಕರ್ನಾಟಕವೇ ಬೆಸ್ಟ್ ಎಕ್ಸಾಂಪಲ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದು ಸೌದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದು ಯಡಿಯೂರಪ್ಪ ಬಿ ಜೆ ಪಿ ಬಿಟ್ಟು ಕೆ ಜೆ ಪಿ ಕಟ್ಟಿ ಮತ್ತೆ ಬಿ ಜೆ ಪಿಗೋಗಿದ್ದು ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗಿದ್ದು ಈ ಥರ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದಿನೇ ಇದ್ದಾವೆ ಈಗ ಪ್ರೆಸೆಂಟ್ ಡೆವಲಪ್ಮೆಂಟ್ಸ್ ಮಹಾರಾಷ್ಟ್ರದ ರಾಜಕಾರಣ ಯಾವುದೋ ನಿರೀಕ್ಷೆ ಮಾಡೋದ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಡೆವಲಪ್ಮೆಂಟ್ಸ್ ಇದ್ದಾವೆ ಎನ್ ಸಿ ಪಿ ಇಬ್ಬಾಗ ಆಗ್ತಾ ಇದೆ ಶಿವಸೇನೆ ಇಬ್ಬಾಗ ಆಗಿ ಹೋಗಿದೆ ಕಾಂಗ್ರೆಸ್ಸು ಇಬ್ಬಾಗ ಆಗ್ಬೋದೇನೋ ಮಹಾರಾಷ್ಟ್ರದಲ್ಲಿ ಅನ್ನೋ ಚರ್ಚೆ ಆಗ್ತಾಯಿದೆ ಏನು ಬೇಕಾದರೂ ಆಗಬಹುದು ಮತ್ತೊಂದು ಕಡೆ ಕಾಂಗ್ರೆಸ್ ಸೇರಿದಂತೆ ಬಿ ಜೆ ಪಿಯ ವಿರೋಧಿ ಪಕ್ಷಗಳು ಮುಖ್ಯವಾಗಿ ಬಿಹಾರದ ಸಿ ಎಮ್ ನಿತೀಶ್ ಕುಮಾರ್ ಪ್ರಧಾನಿ ಆಗುವಂಥ ಕನಸನ್ನು ಕಾಣ್ತಾ ಇದ್ದಾರೆ ಹೀಗಾಗಿ ನರೇಂದ್ರ ಅವರ ಎನ್ ಡಿ ಎ ನೇತೃತ್ವದ ಮೈತ್ರಿ ಕೂಟದ ಹೊರಗಡೆ ಬಂದು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಜೊತೆಗೆ ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡಿದವರು ನಿತೀಶ್ ಕುಮಾರ್ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸಿ ಮೊದಲು ಸಭೆಯನ್ನು ಶುರು ಮಾಡಿ ಎಲ್ಲರನ್ನೂ ಆಹ್ವಾನಿಸಿ ಸಭೆ ಮಾಡಿದವರು ಪಾಟ್ನಾದಲ್ಲಿ ಇದೇ ನಿತೀಶ್ ಕುಮಾರ್ ಇನ್ನೇನು ಬೆಂಗಳೂರಲ್ಲೂ ಕೂಡ ಎರಡನೇ ಸಭೆ ಆಗುತ್ತೆ ಕಾಂಗ್ರೆಸ್ ಮತ್ತು ನಿತೀಶ್ ಕುಮಾರ್ ಅಥವಾ ಬಿ ಜೆ ಪಿ ವಿರೋಧಿ ಪಕ್ಷ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪಕ್ಷಗಳು ಭಾಗಿಯಾಗಬಹುದು ಆಮೇಲೆ ಲೆಕ್ಕಾಚಾರ ಏನಿದೆ ಎಲ್ಲ ಪಕ್ಷಗಳು ಒಟ್ಟಾಗ್ತಾ ಇದ್ದಾವೆ ಇದಕ್ಕೆ ಪ್ರಮುಖ ರೂವಾರಿ ಬಿಹಾರ ಸಿ ಎಂ ಜೆ ಡಿ ಯುನ ನಾಯಕ ನಿತೀಶ್ ಕುಮಾರ್ ಆದರೆ ಅಟ್ ಪ್ರೆಸೆಂಟ್ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದರೆ ನಿತೀಶ್ ಕುಮಾರ್ ಕಾಂಗ್ರೆಸ್ಗೆ ಕೈ ಕೊಟ್ಟು ಉಲ್ಟಾ ಹೊಡಿತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ನಿತೀಶ್ ಕುಮಾರ್ ಇದೇನು ಹೊಸ್ದೇನಲ್ಲ ಬಿ ಜೆ ಪಿಗೆ ಕೈ ಕೊಟ್ಟು ಬಿ ಜೆ ಪಿ ಜೊತೆ ಹೋಗೋದು ಬಿ ಜೆ ಪಿ ಜಿಂದ ಮತ್ತೆ ವಾಪಸ್ ಬರೋದು ಹೊಸ್ದೇನಲ್ಲ ಯಾಕಂದರೆ ಹಿಂದೆ ನರೇಂದ್ರ ಮೋದಿಯವರು ಸಿ ಎಮ್ ಆಗಿದ್ದಾಗ ಇವರು ಕೂಡ ಸಿ ಎಮ್ ಆಗಿದ್ದರು ಅವರು ಸಮಕಾಲೀನರು ಅವ್ರಿಗೂ ಇವ್ರಿಗೂ ಅಷ್ಟಷ್ಟಾಗಿ ತುಂಬ ಆತ್ಮೀಯತೆ ಇರಲಿಲ್ಲ ಬಟ್ ಎನ್ ಡಿ ಎ ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದರು ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬಾರ್ದು ಅಂತ ಡಿಮ್ಯಾಂಡನ್ನು ಬೇರೆ ಹಾಕಿದ್ರು ನಿತೀಶ್ ಕುಮಾರ್ ಸೊ ಈಗೆಲ್ಲ ಅಂದರೆ ಒಂದು ಸಲ ಬಿ ಜೆ ಪಿ ಜೊತೆ ಹೋಗೋದು ವಾಪಸ್ ಬರೋದು ಈಗೆಲ್ಲ ಮಾಡ್ತಾಯಿದ್ರು ಸೊ ಈಗಲೂ ಕೂಡ ಅವರೇನು ಚುನಾವಣಾ ಪೂರ್ವವಾಗಿ ಮೈತ್ರಿ ಮಾಡಿಕೊಂಡು ಎಲೆಕ್ಷ್ ಎಲೆಕ್ಷನ್ಗೆ ಹೋಗಿದ್ದರು ಜೆ ಡಿ ಯು ಮತ್ತು ಬಿ ಜೆ ಪಿ ಸರ್ಕಾರವನ್ನು ಕೂಡ ರಚನೆ ಮಾಡಿದರು ಅದಾದ ಮೇಲೆ ಮತ್ತೆ ಬಿ ಜೆ ಪಿಗೆ ಕೈ ಕೊಟ್ಟು ಮತ್ತೆ ಕಾಂಗ್ರೆಸ್ ಮತ್ತು ಜೆ ಆರ್ ಜೆ ಡಿ ಜೊತೆ ಸರ್ಕಾರವನ್ನು ರಚನೆ ಮಾಡಿದ್ರು ಈಗ ಭಯ ಶುರುವಾಗ್ತಾ ಇದೆ ನಿತೀಶ್ ಕುಮಾರ್ಗೆ ಎಲ್ಲಿ ಜೆ ಡಿ ಯು ಪಾರ್ಟಿಯನ್ನು ಇಬ್ಬಾಗ ಮಾಡಿಬಿಡ್ತಾರೆ ಜೆ ಡಿ ಯು ಪಾರ್ಟಿಯನ್ನ ಒಡೆದ್ಬಿಡ್ತಾರಾ ಎನ್ ಸಿ ಪಿ ಗೇನು ಗತಿ ಆಯಿತು ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಏನು ಗತಿ ಆಯಿತು ಅದೇ ರೀತಿಯ ಗತಿ ಬಿಹಾರದಲ್ಲೇ ಜೆ ಡಿ ಯುಗೆ ಆಗ್ಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಈಗ ನಿತೀಶ್ ಕುಮಾರ್ಗೆ ಕಾಡ್ತಾ ಇದೆಯಂತೆ ಜೊತೆಗೆ ಕಳೆದ ಒಂದು ಎಂಟು ತಿಂಗಳ ಅವಧಿಯಲ್ಲಿ ಅಮಿತ್ ಶಾ ಬಿಹಾರಕ್ಕೆ ಸುಮಾರು ಐದು ಬಾರಿ ಹೋಗಿದ್ದಾರೆ ಆದರೆ ಈ ಹಿಂದೆ ಇದ್ದಂತಹ ತೀಕ್ಷ್ಣತೆ ಈ ಹಿಂದೆ ನಿತೀಶ್ ಕುಮಾರ್ ಅವರನ್ನು ವಿರುದ್ಧ ಮಾಡ್ತಾ ಇದ್ದಂಥ ವಾಗ್ದಾಳಿ ಅವರು ಭ್ರಷ್ಟಾಚಾರಿ ಹಾಗೆ ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದರು ನಿತೀಶ್ ಕುಮಾರ್ ಕಳೆದ ಬಾರಿ ಒಂದು ವಾರದ ಹಿಂದೆ ನಡೆದಂತಹ ಒಂದು ಸಭೆಯಲ್ಲಿ ನಿತೀಶ್ ಕುಮಾರ್ ವಿರುದ್ಧ ಯಾವುದೇ ರೀತಿಯ ಆರೋಪ ಮಾಡಿಲ್ಲ ಅಮಿತ್ ಶಾ ಸ್ವಲ್ಪ ಸಾಫ್ಟ್ ಕಾರ್ನರನ್ನು ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಯಾಕೆ ಈ ಥರ ಮಾಡಿದ್ರು ಅಂದರೆ ಬಹುಶಃ ಶೀಘ್ರವೇ ನಿತೀಶ್ ಕುಮಾರ್ ಬಿ ಜೆ ಪಿಗೆ ಮತ್ತೆ ಸಪೋರ್ಟ್ ಕೊಟ್ಟು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನಿಂದ ಹೊರಗಡೆ ಬರಬಹುದು ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ ಏನು ರೀ ಇದು ಒಂದು ಕಡೆ ಪ್ರಧಾನಿ ಆಗಬೇಕು ಅಂತ ಅವರೇ ಹೇಳ್ತಾರೆ ಪ್ರಧಾನಿಯ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಹೀಗಾಗಿನೇ ಕಾಂಗ್ರೆಸ್ ಟಿ ಎಮ್ ಸಿ ಎ ಪಿ ಡಿ ಎಮ್ ಕೆ ಎನ್ ಸಿ ಪಿ ಆರ್ ಜೆ ಡಿ ಎಲ್ಲ ಪಾರ್ಟಿಯನ್ನು ಸೇರಿಸಿ ಒಂದು ಮೈತ್ರಿ ಕೂಡ ಮಾಡೋಣ ಎನ್ ಡಿ ಎ ವಿರುದ್ಧ ನಾವೆಲ್ಲ ಹೋರಾಟ ಮಾಡೋಣ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಬಿ ಜೆ ಪಿ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಅಂತ ಒಂದು ಪ್ಲ್ಯಾನ್ ಮಾಡಿ ರೂಪುರೇಷ್ ತಯಾರು ಮಾಡಿದ್ದೆ ನಿತೀಶ್ ಕುಮಾರ್ ಈಗ ಇದಕ್ಕಿದ್ದ ಇದೇ ನಿತೀಶ್ ಕುಮಾರ್ ಉಲ್ಟಾ ಹೊಡೆದು ಬಿ ಜೆ ಪಿ ಜೊತೆ ಹೋಗ್ತಾರಾ ಈಗ ಸಾಧ್ಯನಾ ಸುಮ್ಮನೆ ಏನೋ ಒಂದು ಹೇಳ್ತಿರ ಸುಳ್ಳು ಅಂದ್ಕೊಂಬೇಡಿ ಎಲ್ಲವೂ ಸಾಧ್ಯ ರಾಜಕಾರಣದಲ್ಲಿ ಆಗಿದೆ ನಿತೀಶ್ ಕುಮಾರ್ ಈಗ ನಾವು ಹೇಳಿದವಲ್ಲ ಈಕ್ವೇಶನ್ಸು ಎಲ್ಲವೂ ಕೂಡ ನಿತೀಶ್ ಕುಮಾರ್ ರಾಜಕಾರಣದಲ್ಲಿ ಆಗೋಗ್ಬಿಟ್ಟಿದೆ ಒಂದು ಬಿ ಜೆ ಪಿ ಜೊತೆ ಹೋಗ್ತಾರೆ ವಾಪಸ್ ಬರ್ತಾರೆ ಮತ್ತೆ ಬಿ ಜೆ ಪಿ ಜೊತೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಎಲ್ಲ ನಾಟಕವನ್ನು ಎಲ್ಲ ನೋಡಿ ಆಗಿದೆ ಹೊಸದೇನಲ್ಲ ಮತ್ತೊಮ್ಮೆ ಆ ರೀತಿಯ ಡ್ರಾಮಕ್ಕೆ ಸಾಕ್ಷಿ ಆಗಬಹುದು ಜೆ ಡಿ ಯುನಲ್ಲಿ ಕೆಲವೊಂದಿಷ್ಟು ನಾಯಕರು ರೆಬಲ್ ಆಗಿದ್ದಾರೆ ಆ ರೆಬಲ್ ಆಗಿರ್ತಕ್ಕಂಥ ನಾಯಕರು ಬಿ ಜೆ ಪಿ ಜೊತೆ ಹೋಗಿದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ನಾಯಕರು ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗಬಹುದು ಅನ್ನೋ ಒಂದು ಸೂಚನೆ ಸಿಕ್ಕಂತೆ ಕಾಣಿಸ್ತಾ ಇದೆ ನಿತೀಶ್ ಕುಮಾರ್ಗೆ ಹೀಗಾಗಿನೇ ಇದು ಯಾವುದು ಬೇಡ ಸ್ವಾಮಿ ಇವರು ಸಹವಾಸನೇ ಬೇಡ ಆರ್ ಜೆ ಡಿನೂ ಬೇಡ ಕಾಂಗ್ರೆಸ್ ಬೇಡ ಈ ಪ್ರಧಾನಿ ಹುದ್ದೆಯೂ ಬೇಡ ನಾನು ಮೋದಿ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೋದರೂ ಹೋಗ್ಬೋದೇನೋ ನಿತೀಶ್ ಕುಮಾರ್ ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಆರ್ ಜೆ ಡಿ ಕೂಡ ನಿತೀಶ್ ಕುಮಾರ್ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಯಾಕಂದರೆ ಪಾಟ್ನಾದಲ್ಲಿ ಸಭೆ ಆದಮೇಲೆ ಏನು ಈಗ ಪ್ರಧಾನಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ನಿತೀಶ್ ಕುಮಾರ್ ಓಕೆ ನಿತೀಶ್ ಕುಮಾರ್ ಪ್ರಧಾನಿ ಆಗಲಿ ಈಗ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಇಡೀ ಎಲ್ಲ ಪಕ್ಷಗಳನ್ನ ಒಗ್ಗೂಡಿಸಿ ಹೋರಾಟ ಮಾಡಲಿ ಸಿ ಎಂ ಸ್ಥಾನ ಬಿಟ್ಟು ಹೋಗಲಿ ಅನ್ನೋದು ಆರ್ ಜೆ ಡಿ ಅವರ ವಾದ ಸೊ ಲಾಲು ಪ್ರಸಾದ್ ಯಾದವರ ಮಗ ತೇಜಸ್ವಿ ಯಾದವ್ ಸಿ ಎಂ ಆಗಲಿ ಅಂತ ಆರ್ ಜೆ ಡಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಟ್ ನಿತೀಶ್ ಕುಮಾರ್ ಅಷ್ಟು ಬೇಗ ಒಪ್ಪಲ್ಲ ಸಿ ಎಂ ಸ್ಥಾನ ಬಿಟ್ಟು ಹೋಗೋಕ್ಕಾಗುತ್ತೆ ಅಲ್ಲಿ ಸೋತ್ಬಿಟ್ರೆ ಏನು ಮಾಡೋಣ ಆ ಭಯ ಕೂಡ ಇದೆ ಹಾಗಾಗಿ ಅದಕ್ಕೆ ಒಪ್ತಾಯಿಲ್ಲ ಹೀಗಾಗಿ ಆರ್ ಜೆ ಡಿ ಮತ್ತು ಜೆ ಡಿ ಯು ನಡುವೆ ಒಂದು ರೀತಿ ಕಚ್ಚಾಟ ಶುರುವಾಗಿದೆ ಎಲ್ಲವೂ ಸರಿ ಇಲ್ಲ ಅದನ್ನಲೆ ಕೂಡ ನಡೀತಾ ಇದೆ ನೋಡೋಣ ಏನು ಬೇಕಾದರೂ ಆಗಬಹುದು ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಜೊತೆ ನಾಳೆ ಬಿ ಜೆ ಪಿ ಜೊತೆ ಆಗುತ್ತೇನೋ ನಿಮ್ಮ ಪ್ರಕಾರ ವೀಕ್ಷಕರ ಬಿಹಾರದಲ್ಲಿ ಬಿಹಾರ ಸಿ ಎಮ್ ಜೆ ಡಿ ಯುನ ಮುಖ್ಯಸ್ಥ ನಿತೀಶ್ ಕುಮಾರ್ ಬಿ ಜೆ ಪಿಗೆ ಮತ್ತೆ ಸಪೋರ್ಟ್ ಮಾಡ್ತಾರಾ ಮೋದಿ ಕೈ ಇಡ್ತಾರೆ ಕಾಂಗ್ರೆಸ್ಗೆ ಕೈ ಕೊಡ್ತಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ